ಕೊರೋನಾ ವೈರಸ್ ಇಡೀ ದೇಶವನ್ನೇ ತಲ್ಲಣಗೊಳಿಸಿದೆ. ಇನ್ನೊಂದು ಕಡೆ ಅಕಾಲಿಕ ಆಲಿಕಲ್ಲು ಮಳೆಯಿಂದಾಗಿ ರೈತನಿಗೆ ತಲೆನೋವಾಗಿದೆ. ಬಡವರು, ನಿರ್ಗತಿಕರು, ಕೂಲಿ ಕಾರ್ಮಿಕರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಅದರಲ್ಲೂ ರೈತರು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆ ಇಲ್ಲದೆ ಸರಿಯಾದ ದರ ಸಿಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಹೌದು, ಲಾಕ್ಡೌನ್ ಮತ್ತು ಅಕಾಲಿಕ ಆಲಿಕಲ್ಲು ಮಳೆ ವಿಜಯಪುರ ಜಿಲ್ಲೆ ರೈತರನ್ನು ನಡುಕಿಸಿಬಿಟ್ಟಿದೆ. ಈರುಳ್ಳಿ, ಗೋಬೀಜ್, ನಿಂಬೆ, ಕಲ್ಲಂಗಡಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ರೈತರು ಬೆಳೆದ ಬೆಳೆಗಳನ್ನು ಕೊಂಡೊಯ್ಯಲು ಮಾರುಕಟ್ಟೆಗಳೇ ಇಲ್ಲವಾಗಿದ್ದು ಬೆಳೆಗಾರರು ಆತಂಕಿಡಾಗಿದ್ದಾರೆ. ಇಂಡಿ ತಾಲೂಕಿನ ಹಿರೇರೋಗಿ ರೈತ ನಾಗಪ್ಪ ಗಿರಿಮಲ್ಲಪ್ಪ ಪಾಟೀಲ್ ತನ್ನ 5 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಮಾರುಕಟ್ಟೆಯಲ್ಲೇ ಹಾಳಾಗುತ್ತಿದೆ. ಸುಮಾರು 1,000 ಚೀಲಗಳಷ್ಟು ಈರುಳ್ಳಿ ಈಗ ಹಾಳಾಗುವ ಸ್ಥಿತಿ ತಲುಪಿದೆ. ಲಾಕ್ಡೌನ್ಗೆ ಮುಂಚೆ 2,500 ರೂಪಾಯಿಗೆ ಕ್ವಿಂಟಲ್ ಇದ್ದ ಈರುಳ್ಳಿ ಈಗ 800 ರಿಂದ 1,000 ರೂಪಾಯಿಗೆ ಬಂದಿಳಿದಿದೆ. ಹೀಗಾಗಿ ಸರ್ಕಾರ ಕೂಡಲೇ ಈರುಳ್ಳಿ ಮಾರುಕಟ್ಟೆ ಒದಗಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ರೈತರು ಒತ್ತಾಯಿಸಿದ್ದಾರೆ. ನಾವು 1-2 ಎಕರೆ 3 ಎಕರೆ ಉಳ್ಳಾಗಡ್ಡೆ ಹಾಕಿದ್ದೀವಿ ಸರ್. ನಾವು ಅದಕ್ಕೆ 1-2 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಇವತ್ತು ಅದು ಬೆಳೆದು ಬೆಳೆ ನಮ್ಮ ಕೈಗೆ ಸೇರಲಾರ್ದಂಗಾಗಿ ನಿನ್ನೆ ರಾತ್ರಿ ನಮ್ಗೆ ಸಿಕ್ಕಾಪಟ್ಟಿ ಗಾರ ಮತ್ತು ಮಳೆ ಬಿದ್ದು ಎಲ್ಲ ಲಾಸ್ ಆಗಿಬಿಟ್ಟವು ಸರ್. ನಾವು ಇವತ್ತು ರೈತರು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಏನು ಬೆಳೆದ್ರು ನಮ್ಮ ಕೈಗೆ ಸೇರಲಾರ್ದಂಥದ್ದು ಪರಿಸ್ಥಿತಿ ಒಳಗೆ ನಾವು ಬಂದು ಕೂತೀವಿ ಸರ್. ನಮ್ದು ಅದರದ್ದು ಇನ್ವೆಸ್ಟ್ಮೆಂಟ್ ಏನು, ಆಳುಗಳ ಪಗಾರ ಏನು, ನಮ್ಮದೆಲ್ಲ ಸರ್ಕಾರ ಯಾವ ಸರ್ಕಾರ ಏನು ಮಾಡ್ತದೆ ಸರ್? ನಾವು ಬೆಳಿಲಾರ್ದೆ ನಾವು ತರಲಾರ್ದೆ ಯಾವ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ಹಿಂಗಾಗಿ ಭಾಳ ಹೈರಾಣಕ್ಕೆ ಬಂದುಬಿಟ್ಟದ. ನಮಗೆ ಎಲ್ಲಿ ಏನು ಆಸ್ಪತ್ರೆ ಇವು ಹಾಕಲಿಕ್ಕೆ ಮಾಡ್ಲಿಕ್ಕಾಗಲಿ, ಇವತ್ತು ಬಜಾರ್ಗೆ ಹೋದ್ರೆ ಯಾವ ಇವ್ರಿಗೆ ನಮಗೆ ಒಂದು ರೂಪಾಯಿದಷ್ಟು ಕಿಮ್ಮತ್ತಿಲ್ಲಂಗಾಗಿಬಿಟ್ಟದ. ಎಲ್ಲನೇ ಉಳ್ಳಾಗಡ್ಡೆ ಟೋಟಲಿ ರಾತ್ರಿ ಸತ್ಯನಾಶ ಆಗಿ ತೊಯ್ದೆಲ್ಲ ಹಾಳಾಗಿಬಿಟ್ಟವೆ ಸರ್. ಅದಕ್ಕೆ ಹಿಂಗಾಗಿ ಭಾಳ ನಮ್ಗೆ ಕಷ್ಟದ ಕಾಲ ಬಂದುಬಿಟ್ಟದೆ ಸರ್. ನಮಗೆ 500 ನಿಂಬೆಗಿಡವೆ ಸರ್. ನಮ್ಮ 500 ನಿಂಬೆಗಿಡದಾಗ ಒಳಗೆ ಹೋಗಿ ನೋಡಿದ್ರೆ ಸರ್ ಪೂರ A to Z ತಪ್ಪಲ ಮತ್ತು ಸಣ್ಣ ಮಿಡಿ ಕಾಯಿ ಎಲ್ಲನೇ ಉದುರಿಬಿಟ್ಟದೆ. ಅದಕ್ಕೆ ಇವತ್ತು ಏನು ಅದಕ್ಕೆ ಮಾಡಕ್ಕೆ ಬರಲಾರ್ದಷ್ಟು ನಮಗೆ ಲಾಸ್ ಆಗಿಬಿಟ್ಟದೆ ಸರ್. ನಮಗೆ ಭಾಳ ಲಾಸ್ ಆಗಿಬಿಡೋದು. ಅದಕ್ಕೆ ಮುನ್ನ ಏನು ಮಾಡ್ಬೇಕು ಅಂತ ತಿಳಿದಂಗೆ ಸರ್. ಅದಕ್ಕೆ ಹಿಂಗಾಗಿ ಸರ್ ಏನು ನಮ್ಗೆ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗ್ತಿತ್ತಂದ್ರೆ ನಮಗೆ ಒಂದು ಸ್ವಲ್ಪ ಮಾಡಿದ್ರೆ ಒಳ್ಳೇದಾಗ್ತದೆ. ಇವತ್ತು ಭಾಳ ನಾವು ಲಾಸ್ನಾಗಿದ್ದೀವಿ ಸರ್. ಅದು ಉಳ್ಳಾಗಡ್ಡಿ ಇವತ್ತು ನಮ್ಮದು 500 ಪಿಸಿ 1,000 ಪಿಸಿ ತನಕ ಆಗ್ಬೋದು. ಪೂರಾನೇ A to Z ಲಾಸ್ ಸರ್ ನಮ್ಮದು. ಅದು ಲಿಂಬೆಗಿಡ ಕಿತ್ತು ಬಿದ್ದು ಅದು ಎಲ್ಲ ಹಾನಿಯಾಗದ್ರಿ. ಗಾರ್ ಬಿದ್ದು ಎಲ್ಲ ದನ ಕರಿಂದ ಹೊಸ್ತಿ ಉಳ್ಳಾಗಡ್ಡಿದಂತೂ ಅದೇನು ಹೇಳಪ್ಲಿಲ್ರಿ. ಪೂರ್ತಿ ಎಲ್ಲ ಲಾಸ್ ಆಗ್ಯದ. ಆಳುಗಳು ಕೂಲಿದವ್ರು ಸಿಗ್ಲಾಗ್ತಾ ಇಲ್ಲರಿ. ಕೂಲಿದವ್ರು ಮಾಸ್ಕ್ ಆಗಿದ್ದ ಇಲ್ಲಿ ಊರ್ಬಿಟ್ಟು ಏರಕ್ಕೆ ಬರ್ಲಾಗ್ತಾ ಇಲ್ಲರಿ. ಹೊಳೋದು ಇಲ್ಲ, ಏನೂ ಇಲ್ಲ. ಹಿಂಗಾಗೆಲ್ಲ ನಿನ್ನೆ ಮಳೆಯಾಗೆಲ್ಲ ಪತ್ರ ಶೆಡ್ ಗಿಡ ಹಾರಿ ಉಳಿಗಡೆ ಎಲ್ಲ ಉಸ್ಕನ್ ಆಗ್ಯಾವ್ರಿ. ಹಾರಿ ಎಲ್ಲ ಸತ್ಯನ ಸಿಗ್ಯಾವ್ರಿ. ಖರ್ಚು 40-50 ಸಾವಿರ ರೂಪಾಯಿ ಖರ್ಚು ಆಗ್ಯದ ಸರ್ ನಮ್ಮದು. ಅದ್ರದ್ದು ಇವತ್ತು ಬರ್ಲಾಗ್ತಾ ಇರಲ್ರಿ. ಏನು ಈಗ ಆದಾಯ ನಮ್ಗೆ ಏನೂ ಇಲ್ಲ ರೀ. ರೈತರಿಗೆ ಬಂದಂಥ ಬೆಳೆಯೆಲ್ಲ ಹಾನಿ ಆಗ್ಯದ್ರಿ. ಅದ್ರ ಸಂಬಂಧ ಎಲ್ಲ ಸಮಸ್ಯೆ ಆಗಿಬಿಟ್ಟದ್ರಿ ಸರ್. ನಿನ್ನೆ ಮಳೆಯಾಗಿ ಭಾಳ ಅನಾಹುತ ಆಗಿದೆ ರೀ. ಮತ್ತು ಇದು ಗಾರ ಅಂದ್ರೆ ಬಾರಣೆ ರೀ, ಚಾರಣೆ ಮಳೆ ನಮ್ಮಲ್ಲಿ ಒಟ್ಟು ಲಾಸ್ ಆಗಿಬಿಟ್ಟದ್ರಿ. ರೈತರದ್ದು ಭಾಳ ಸಮಸ್ಯೆ ಬಂದದ ರೀ. ಅದಕ್ಕೆ ರೈತರಿಗೆ ಏನಾದ್ರು ಸ್ವಲ್ಪ ನೀವು ಪರಿಹಾರ ಮಾಡಿದ್ರೆ ಚಲೋ ಆಗ್ತದೆ. ಮತ್ತು ಇಲ್ಲಾಂತಂದ್ರೆ ಈಗ ಅಲ್ಲಿ ಉಳ್ಳಾಗಡ್ಡೆ ಹಾಕಿದ್ದೀರಿ, ಉಳ್ಳಾಗಡ್ಡೆ ಹಾಕಲಿಕ್ಕೆ ಆಳ ಹೋಳು ಕೊಂಡು ಸಿಗೋದು. ಉಳ್ಳಾಗಡ್ಡೆ ಇದು ಪರಿಸ್ಥಿತಿ ನೋಡಿದ್ರೆ ನಮ್ಮ 1-2 ಲಕ್ಷ ಉಳ್ಳಾಗಡ್ಡೆ ಆಗಬೇಕು. ಅದ್ರಾಗಂತ ಏನೋ ಒಂದು ಚಾರಣೆ ಪೀಕ್ ಬರಲ್ಲ ನಮಗೆ. ನಮ್ಮದಂದ್ರೆ ಪರಿಸ್ಥಿತಿ ತಪ್ಪು ರೀ. ಮತ್ತು ನಿಂಬೆಕಾಯಿ ನೋಡಿ ಸರ್, ಇವು ಸಾಧಾರಣ 500 ಬಡ್ಡಿ ಹೊಡಿಬೋ. 500 ಬಡ್ಡಿ ಇದ್ರೂ ಇದ್ರ ಏನೂ ರೇಟು ಇಲ್ಲ. ಇಲ್ಲಿ ಬಂದು ಇದು ಲಾಸ್ ಮಾಡಿತ್ತು. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.